ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವ ಐತಿಹಾಸಿಕ ಶ್ರೀ ಸಿದ್ದೇಶ್ವರ ಜಾತ್ರೆ ನಡೆಯುತ್ತಿದೆ. ಈ ಬಾರಿ 105ನೇ ವರ್ಷದ ಜಾತ್ರೆ ನಡೆಯುತ್ತಿದ್ದು 10 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಜಾತ್ರೆಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ನಿತ್ಯ ಲಕ್ಷಾಂತರ ಭಕ್ತರು ಬರ್ತಾರೆ. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತೆ ಶ್ರೀ ಸಿದ್ದೇಶ್ವರರ ಜಾತ್ರೆ. 105ನೇ ವರ್ಷದ ಜಾತ್ರೆ ಹಲವು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವಿಜಯಪುರದ ಆರಾಧ್ಯ ದೈವ ಎನಿಸಿಕೊಂಡಿರುವ ಶ್ರೀ ಸಿದ್ದೇಶ್ವರ ಜಾತ್ರೆ 12ರಿಂದ ಆರಂಭವಾಗಿದೆ. ಮೊದಲಿಗೆ ನಂದಿ ಧ್ವಜಗಳ ಮೆರವಣಿಗೆಯೊಂದಿಗೆ ಆರಂಭವಾಗುವ ಜಾತ್ರೆ ನಂದಿ ಧ್ವಜಗಳ ಉತ್ಸವ, 770 ಲಿಂಗಗಳಿಗೆ ಎಣ್ಣೆ ಮಜ್ಜನ ಹಾಗೂ ಅಭಿಷೇಕ, ಅದಾದ ಬಳಿಕ ಅಕ್ಷತಾರ್ಪಣೆ, ಭೋಗಿ ಕಾರ್ಯಕ್ರಮಗಳು ಜರುಗುತ್ತವೆ. ಇಂದು ಸಂಕ್ರಮಣ ಆಚರಣೆ ಹಾಗೂ ಹೋಮ ಹವನ ನಡೆಸಲಾಯಿತು. ಜೊತೆಗೆ ಸಿದ್ದರಾಮೇಶ್ವರರ ಪಲ್ಲಕ್ಕಿಯೊಂದಿಗೆ ನಂದಿ ಧ್ವಜಗಳ ಉತ್ಸವ ಆಚರಿಸಲಾಯಿತು. ಇದೇ ವೇಳೆ ದೇವಸ್ಥಾನದ ಮೇಲಿನಿಂದ ಅರ್ಪಿಸಲಾದ ಪುಷ್ಪಾರ್ಚನೆ ನೋಡುಗರ ಕಣ್ಮನ ಸೆಳೆಯಿತು. ಸುಮಾರು 10 ದಿನಗಳವರೆಗೆ ನಡೆಯುವ ಜಾತ್ರೆಯಲ್ಲಿನ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವರ ಪತ್ನಿ ಶೈಲಜಾ ಭಾಗವಹಿಸಿ ಮುಖ್ಯ ಪೂಜೆಯನ್ನು ಸಲ್ಲಿಸುತ್ತಾರೆ. ಇನ್ನು ಮಲ್ಲಕಂಬ ಪ್ರದರ್ಶನ, ಭಾರ ಎತ್ತುವುದು, ಕುಸ್ತಿ ಪಂದ್ಯಾವಳಿ, ಆಕರ್ಷಕ ಮದ್ದು ಸೂಡುವುದು, ಜಾನುವಾರು ಜಾತ್ರೆ ಸೇರಿದಂತೆ ನಿತ್ಯ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮೂಲೆ ಮೂಲೆಯಿಂದ ಅಸಂಖ್ಯಾತ ಭಕ್ತರು ಜಾತ್ರೆಗೆ ಆಗಮಿಸುತ್ತಾರೆ. ಶತಮಾನ ಕಂಡ ಶ್ರೀ ಸಿದ್ದೇಶ್ವರ ಜಾತ್ರೆಯ ಆಚರಣೆಗೂ ಒಂದು ಹಿನ್ನೆಲೆ ಇದೆ. ಸೊಲ್ಲಾಪುರದ ಶ್ರೀ ಸಿದ್ದರಾಮೇಶ್ವರರು ಬಾಲ್ಯದಲ್ಲಿ ದನ ಕಾಯ್ತಾ ಇದ್ರು. ಬಳಿಕ ಅವರ ಬ್ರಹ್ಮಚರ್ಯ ಹಾಗೂ ವಿದ್ಯೆಗಳಿಂದ ಪವಾಡ ಪುರುಷರಾದರು. ಈ ವೇಳೆ ಯುವತಿಯೊಬ್ಬಳು ಸಿದ್ದೇಶ್ವರರನ್ನ ಮದುವೆಯಾಗುವಂತೆ ಕೇಳಿಕೊಳ್ತಾಳೆ. ಆದರೆ ಅವರು ನಿರಾಕರಣೆ ಮಾಡಿದ್ರಿಂದ ಅವರ ಕೈಯಲ್ಲಿದ್ದ ದಂಡದೊಂದಿಗೆ ಆಕೆ ಮದುವೆಯಾಗ್ತಾಳೆ. ಹೀಗಾಗಿ 14ರಂದು ಅಕ್ಷತಾರ್ಪಣೆ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಬಳಿಕ ಆಕೆ ತಪ್ಪು ಮಾಡಿದ್ದೇನೆ ಎಂದು ಅರಿವಾಗಿ ಅಗ್ನಿಗೆ ಆಹುತಿಯಾಗ್ತಾಳೆ. ಆದ್ದರಿಂದ 15ರಂದು ಹೋಮ ಹವನ ನಡೆಸಲಾಗುತ್ತೆ. ಅದಾದ ಬಳಿಕ ಸೊಲ್ಲಾಪುರಕ್ಕೆ ತೆರಳಿದ ಸಿದ್ದರಾಮೇಶ್ವರರು ಜೀವಂತ ಸಮಾಧಿಯಾಗ್ತಾರೆ. ಅವರು ಭೌತಿಕವಾಗಿ ಅಗಲಿಕೆಯಾಗಿದ್ದು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿದ್ದಾರೆ ಅಂತ ಅರಿತ ಭಕ್ತರು 16ರಂದು ಅದ್ದೂರಿಯಾಗಿ ಮದ್ದು ಸುಡೋ ಕಾರ್ಯಕ್ರಮ ಆಚರಿಸುತ್ತಾರೆ. ನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ನಡೆಯುವ ಪೂಜಾ ಕಾರ್ಯಕ್ರಮ ಹಾಗೂ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗ್ತಾರೆ. ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ, ಇನ್ನೊಂದೆಡೆ ದೇವಸ್ಥಾನದಿಂದ ಕೋಟೆ ಗೋಡೆಯವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಆಟಿಕೆ ಸಾಮಾನುಗಳ ಮೋಜು ಮಸ್ತಿ, ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತೆ. ಜಾತ್ರೆ ಮುಖ್ಯವರ್ಗೂ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲ ಧರ್ಮದ ಜನ ಸಖತ್ ಎಂಜಾಯ್ ಮಾಡ್ತಾರೆ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.